ಯಾರು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದ ಜೀವ ಅವರೇ ಇವತ್ತು ಸಿದ್ದರಾಮಯ್ಯನ ಬಗ್ಗೆ ಬಹಳ ಲಘುವಾಗಿ ಮಾತಾಡುವಂಥದ್ದನ್ನು ನೀವೇ ತಂದ್ಕೊಂಬಿಟ್ರಿ, ಅದಕ್ಕೆ ನೀವೇ ತಂದ್ಕೊಂಬಿಟ್ರಿ ಇವತ್ತು. ಹಾಗಾಗಿ ಇವತ್ತು ದಲಿತರ ಕತೆ ಏನಾಯಿತು? ದಲಿತರಿಗೂ ಅದೇ ಮಾಡ್ತಾ ಇದ್ದೀವಿ, ಏನೋ ಹೊಟ್ಟೆಪಾಡಿಗೆ ಬರ್ತಾ ಇದ್ದೀರಿ ನೀವು ಬಿ ಜೆ ಪಿಗೆ ಅನ್ನೋ ಮಾತುಗಳು, ಇವೆಲ್ಲ ಒಳ್ಳೆಯದಲ್ಲ ಇದು. ಸೊ ನೀವು ಬೀಯಿಂಗ್ ಎ ಲೀಡರ್ ಎಲ್ಲಿಗೆ ಹೊರಟೋಗಿದೆ ಇವತ್ತು? ಯಾವ ಅಹಿಂದನ ತಾವು ಒಪ್ಪಿಕೊಂಡಿದ್ರು ಆ ಹಿಂದವೇ ನಿಮ್ಮ ಮಾತುಗಳಿಂದ ದೂರ ಆಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ನಮ್ಮ ನಡವಳಿಕೆಗಳು ಕೂಡ ಸರಿ ಆಗಬೇಕು ಅಂತಕ್ಕಂಥದ್ದು ಇದರಲ್ಲಿ. ಮತ್ತು ಈಗ ಎಮ್ ಎಲ್ ಸಿ ಎಲೆಕ್ಷನ್ ನಡೀತಾ ಇದೆ. ಈ ಎಮ್ ಎಲ್ ಸಿ ಎಲೆಕ್ಷನಲ್ಲಿ ನೋಡಿ, 8 ಬೈ ಎಲೆಕ್ಷನ್ ಆಯಿತು ಈ ರಾಜ್ಯದಲ್ಲಿ. 8 ಬೈ ಎಲೆಕ್ಷನಲ್ಲೂ ಕಾಂಗ್ರೆಸ್ನವರು, ಆವತ್ತಿದ್ದಂಥ ಯಡಿಯೂರಪ್ಪನವ್ರ ಸರ್ಕಾರ ಆಗಲಿ ಮತ್ತೊಂದು ಸರ್ಕಾರ ಆಗಲಿ, ಅವ್ರು ಮಾಡಿದಂಥ ಭ್ರಷ್ಟಾಚಾರದ ಬಗ್ಗೆ ಎಲ್ಲೂ ಮಾತಾಡಲಿಲ್ಲ. ನೀವು ಯಾರೋ ನಮ್ಮಂಥವ್ರು ಮಾತಾಡ್ತಾ ಬಂದರು, ಆಡಳಿತ ಪಕ್ಷದಲ್ಲಿ ಇದ್ದವರೇ ಮಾತಾಡೋದು ನಾವು, ಬಟ್ ಕಾಂಗ್ರೆಸ್ನವರು ಅವತ್ತು ಚಕಾರ ಎತ್ತಿಲ್ಲ. ಈಗ ನೀ ಅವನು ಸರಿ ಇಲ್ಲ ಇವನು ಸರಿ ಇಲ್ಲ ಏನು ಹತ್ತಿರ ಬಂತಲ್ಲ ಎಲೆಕ್ಷನು, ಅದು ಈ ಎಮ್ ಎಲ್ ಸಿ ಎಲೆಕ್ಷನ್ ಏನಾಗಿದೆ ಇವತ್ತು? ಹಾಂ, ಎಮ್ ಎಲ್ ಸಿ ಎಲೆಕ್ಷನ್ನು ನೀವು ಎಂಥದಪ್ಪ, ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷ, ನೀವು ಅರ್ಜಿ ಹಾಕ್ಬೇಕಾದ್ರೇ 1 ಲಕ್ಷ ರೂಪಾಯಿ ಡೆಪಾಸಿಟ್, 1 ಲಕ್ಷ ರೂಪಾಯಿ ಡೆಪಾಸಿಟ್, ಆಮೇಲೆ 15 ಕೋಟಿ ರೂಪಾಯಿ ಇದಿಡಬೇಕು, 15 ಕೋಟಿ ರೂಪಾಯಿ ಬ್ಯಾಂಕ್ ಗ್ಯಾರಂಟಿ ಕೊಡಬೇಕು. ಎಲ್ಲಿ ಎಲ್ಲಿ ಏನು ಏನು ಅಲ್ಲಪ್ಪ, ನಮ್ಮ ಪಾರ್ಟಿಗೆ ನಾವು ಓಟ್ ಹಾಕ್ಸ್ಕೊಳ್ಳೋಕ್ಕೆ ನಾವು ಅವನಿಗೆ ದುಡ್ಡು ಕೊಡಬೇಕಂತೆ? ನಮ್ಮ ಪಾರ್ಟೀಲಿ ಅವನು ಟಿಕೆಟ್ ಕೊಡ್ಬೇಕಾದ್ರೆ ಕಾಂಗ್ರೆಸ್ನವ್ಗೆ 15 ಕೋಟಿಗೆ ಅವನು ಬ್ಯಾಂಕ್ ಗ್ಯಾರಂಟಿ, 1 ಲಕ್ಷ ರೂಪಾಯಿ ನಾನ್ ರಿಟರ್ನಬಲ್ ಡೆಪಾಸಿಟ್. ಎಲ್ಲಿ ಕೊಟ್ಟೋಗಿದ್ದು? ಎಲ್ಲ ಪಕ್ಷಗಳವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ವಿ, ಬಟ್ ಇವತ್ತು ನಮ್ಮ ಪಾರ್ಟಿ ಏನು ಮಾಡ್ತಾ ಇದ್ದೀವಿ ನಾವು? ಇದನ್ನು ಇಟ್ಟವರು, ಬಜೆಟ್ ಮಂಡಿಸಿದಂಥವ್ರು, ಭಾಳ ವಿಶೇಷವಾಗಿ ಕೆಲವು ಕಾರ್ಯಕ್ರಮಗಳನ್ನು ಕೊಟ್ಟಂಥ ಕೀರ್ತಿ ಅವ್ರಿಗಿದೆ. ಅವರಾದ್ರೂ ಕೂಡ ಇಷ್ಟು ಸಾರಿ ಹೇಳಿ ಮತ್ತೆ ರೀಡು ಅಂತ ಏನು, ವಾಟ್ ಈಸ್ ದಟ್ ರೀಡು ಮಿಸ್ಟರ್ ಸಿದ್ದರಾಮಯ್ಯ? ರೀಡು ನೀವು ಮಾಡಿದ್ರಿ, ಡಿನೋಟಿಫಿಕೇಷನ್ ತೊಗೊಂಡೋಗಿ ರೀಡು ಮಾಡಿದ್ರಿ ತಮ್ಮ ಕಾಲದಲ್ಲಿ, ಮತ್ತು ಇದೇನು ಹೇಳಿ? ಯಾಕೆಂದರೆ ರೀಡು ಮಾಡಿದವ್ರಿಗೆ ಇದು ಗೊತ್ತಿರಬೇಕಲ್ಲ, ಬಿಟ್ ಕಾಯಿನು ಇದೇನು ಇವತ್ತಿಂದ, ಇದು ನಿಮ್ಮ ಕಾಲದಲ್ಲಿ ಇರಿ, 16ನೇ ಇಸ್ವಿಲಿ ಶುರು ಆಯ್ತು ಇದು. ಹಾಂ, ಯು ಬಿ ಸಿಟಿಲಿ ಗಲಾಟೆಗಳಾದವು ಇದ್ರ ಬಗ್ಗೆ. ನಾನು ಕೂಡ ಯಡಿಯೂರಪ್ಪನವ್ರು ಇಳಿಯುವಂಥ ಸಂದರ್ಭದಲ್ಲಿ ಪ್ರೆಸ್ ಮೀಟ್ ಮಾಡುವಂಥ ಸಂದರ್ಭದಲ್ಲಿ ಹೇಳಿದೆ ನಾನು, ಇದೇನೋ ನಡೀತಾ ಇದ್ದೀರಿ, ಇಷ್ಟು ಹಣ ಎಲ್ಲಿಂದ ಯಾವ ಥರ ಏನು ಗೊತ್ತಾಗ್ತಾ ಇಲ್ಲ, ಯಾವುದೋ ವಿಶೇಷವಾದಂಥ ಇದು ಆಗ್ತಾ ಇರಬೇಕು ಅಂತಂದು ಕೂಡ ಅದು ನಾನು ಅವತ್ತು ಕೂಡ ಇದನ್ನು ಎಕ್ಸ್ಪ್ರೆಸ್ ಮಾಡಿದ್ದೀನಿ. ಹಾಗಾಗಿ ನೀವು ಹೇಳಬೇಕು, ಯು ಮಸ್ಟ್ ಸ್ಪೆಲ್ ಔಟ್. ಸೊ ಯು ಬೀಯಿಂಗ್ ದ ಚೀಫ್ ಮಿನಿಸ್ಟರ್, ಫಾರ್ಮರ್ ಚೀಫ್ ಮಿನಿಸ್ಟರ್, ಅವ್ರು ಹೇಳ್ತಾರೆ ನಮ್ಮ ಕುಮಾರಸ್ವಾಮಿ ಅವರು 15 ದಿವಸ ತಡೀರಿ ತಾಮತಿನ ಸಾಕ್ಷಿ ಎಂತತ್ತರಿ ನೀವು? ಇವತ್ತೇ ಸಾಕ್ಷಿ ನಿಮ್ಮ ಹತ್ರ ಇಲ್ಲ, 15 ದಿವಸ ಎಲ್ಲಿ ತತ್ತೀರಿ ಆಮೇಲೆ? ಹಾಂ, ಅವರು ಹೀಗೆ ಸುಮ್ಮನೆ ಹಿಟ್ ಆ್ಯಂಡ್ ರನ್. ಒಬ್ಬ ದೊಡ್ಡ ದೊಡ್ಡ ಲೀಡ್ರ್ಗಳು ಈ ಥರ ಆಗಿಬಿಟ್ರೆ ಜನ ಏನು ತಿಳ್ಕೊಬೇಕು? ಹಾಂ, ಬಿಟ್ಕಾಯಿನ್ ನಿಮಗೆ ಗೊತ್ತಿಲ್ಲ ಸಿದ್ದರಾಮಯ್ಯನವರೇ, ರೀಡು ಮಾಡಿದವ್ರು ನೀವು, ಹೊಸ ವ್ಯಾಖ್ಯಾನ ಮಾಡಿದವರು, ಡಿಲಿಮಿಟೇಷನ್ಗೆ ಹೊಸ ವ್ಯಾಖ್ಯಾನ ಕೊಟ್ಟವರು ನೀವು, ರೀಡು ತಾವು ಸಿ ಎಂ ಇದ್ದಾಗ. ಮತ್ತು ಹೇಳಿ ಮತ್ತೆ ಇದೇನು ಬಿಟ್ಕಾಯಿನ್ ಇದು? ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಒಂಥರ ಮಾಯಾವಿ ಥರ ಹೋಗ್ತಾ ಇದೆ. ಹಾಗಾಗಿ ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿನೂ ಕೂಡ ಇದರಲ್ಲಿ ಎಳೆಯುವಂಥದ್ದಲ್ಲ. ಯಾಕಂದರೆ ಮುಖ್ಯಮಂತ್ರಿ ಏನೋ ಅವರಿಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಎಲ್ಲರ ವಿಶ್ವಾಸದಿಂದ ಇವತ್ತು ನೆರವೇರಿಸ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ, ಮತ್ತು ಭಾಳ ಸಮಾಧಾನಕರವಾಗಿ ರಾಜ್ಯವನ್ನು ತಕ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನು ಸುಮ್ಮನೆ ಅನಾವಶ್ಯಕವಾಗಿ ಗೊಂದಲ ಎಬ್ಬಿಸುವಂಥದ್ದು ನಮ್ಮ ಯಾವುದೇ ಕಾಂಗ್ರೆಸ್ಸಿನ ಲೀಡ್ರ್ಗಳಿಗೆ ಇದು ಶೋಭಾಯಮಾನ ಅಲ್ಲ. ಅದೇನಾದ್ರು ಇದ್ದರೆ ಹೇಳಿ ನೀವು, ಯು ಮಸ್ಟ್ ಸ್ಪೆಲ್ ಔಟ್. ಅದು ಬಿಟ್ಟು ಇಲ್ಲ ಅಲ್ಲಿ
ಬೆಕ್ಕು ಇಲ್ಲಿಗೆ ಈ ಕಡೆಯಿಂದ ಹೋಯಿತು, ಬೆಕ್ಕು ಆ ಕಡೆಯಿಂದ ಬಂತು, ನೋ ದಟ್ಸ್ ನಾಟ್. ಯಾರೋ ಬೇರೆ ವರ್ಕರ್ಸ್ ಹೇಳಲಿ, ಫಾರ್ಮರ್ ಚೀಫ್ ಮಿನಿಸ್ಟರ್ ಹೂ ಡೆಲ್ಟ್ ದಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಫಾರ್ 14 ಆ್ಯನ್ಯುಯಲ್ ಬಜೆಟ್ಸ್, ನೀವು ಹೇಳಲ್ಲ.